ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದರೆ ಕರ್ನಾಟಕದಲ್ಲಿ ಏನು ಪ್ರವೀಣ್ ನೆಟ್ಟಾರು ವಿಚಾರವ ಕೊಲೆ ಆಗಿತ್ತು ಆ ಒಂದು ಕೇಸ್ನಲ್ಲಿ ಎನ್ ಐ ಎ ಸಾಕಷ್ಟು ತನಿಖೆಯನ್ನು ವಿಚಾರಣೆಯನ್ನು ಮುಂದುವರಿಸ್ತಾ ಇದೆ ಜೊತೆಗೆ ಕೊಲೆ ಆರೋಪಿಗಳು ನ್ಯಾಯಾಲಯಕ್ಕೆ ಶರಣಾಗುವಂತೆ ಸೂಚನೆ ಕೊಟ್ಟಿದ್ದು ರಾಷ್ಟ್ರೀಯ ತನಿಖಾ ದಳ ಎನ್ ಐ ಎ ಹೊಸ ಅಸ್ತ್ರವನ್ನು ಪ್ರಯೋಗ ಇದೆ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಶರಣಾಗೋದಕ್ಕೆ ಆರೋಪಿಗಳಿಗೆ ಜೂನ್ ಮೂವತ್ತರವರೆಗೆ ಗಡುವನ್ನು ನೀಡಲಾಗಿದೆ ಎನ್ ಐ ಎ ನ್ಯಾಯಾಲಯಕ್ಕೆ ಶರಣಾಗ್ದಿದ್ರೆ ಆರೋಪಿಗಳ ಮನೆಗಳಲ್ಲಿ ಎಲ್ಲವರನ್ನೂ ಎಲ್ಲವನ್ನೂ ಜಪ್ತಿ ಮಾಡಲಾಗುತ್ತೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಮೈಕ್ ಅನೌನ್ಸ್ಮೆಂಟ್ ಮೂಲಕ ಈ ಸಾರ್ವಜನಿಕವಾಗಿ ಘೋಷಣೆ ಕೂಗಲಾಗ್ತಾ ಇದೆ ಇದೇ ವೇಳೆ ನೆಟ್ಟಾರು ಹತ್ಯೆ ಪ್ರಕರಣದ ಏನು ಆರೋಪಿಗಳ ಸುಳಿವು ಕೊಟ್ಟಲ್ಲಿ ಬಹುಮಾನವನ್ನು ಕೂಡ ನೀಡೋದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗ್ತಿದೆ ಸುಳ್ಯದ ಕಲ್ಲುಮುಟ್ಟುವಿನಲ್ಲಿ ವಾಸವಿದ್ದ ಉಮರ್ ಫಾರೂಕ್ ಹಾಗೂ ಮುಸ್ತಾಫ್ ನಿವಾಸಕ್ಕೆ ಈ ಕುರಿತಾದ ಭಿತ್ತಿಪತ್ರವನ್ನು ಎನ್ ಐ ಎ ನ್ಯಾಯಾಲಯದ ಅಧಿಕಾರಿಗಳು ಅಂಟಿಸಿದ್ದಾರೆ ಕೋರ್ಟ್ ಆದೇಶದ ಪ್ರತಿಯನ್ನು ಅಂಟಿಸಿರುವ ಅಧಿಕಾರಿಗಳು ಆರೋಪಿಗಳಿಗೆ ಶರಣಾಗಳು ಇನ್ನೆರಡು ದಿನ ಕಾಲಾವಕಾಶ ನೀಡಿರುವುದಾಗಿ ಹೇಳಿದ್ದಾರೆ ಪ್ರವೀಣ್ ನೆಟ್ಟಾರು ಹತ್ತೆ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ ಎರಡರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರೆ ಗ್ರಾಮದಲ್ಲಿ ನಡೆದಿತ್ತು ನೆಟ್ಟಾರ ಕೊಲೆ ಇದುವರೆಗೆ ಹದಿನೆಂಟು ಇಪ್ಪತ್ತೊಂದು ಆರೋಪಿಗಳನ್ನು ಎನ್ ಐ ಎ ಅರೆಸ್ಟ್ ಮಾಡಿ ಆರೋಪಿಗಳ ವಿರುದ್ಧ ಚಾರ್ಜ್ ಕೂಡ ಸಲಕೆ ಆಗಿದೆ ಅದರ ಮುಂದುವರಿದ ಭಾಗವಾಗಿ ಮತ್ತೆ ಇಬ್ಬರು ಆರೋಪಿಗಳಾದ ತುಫೈಲ್ ಎಮ್ ಎಚ್ ಮತ್ತು ಮಹಮ್ಮದ್ ಜಬೀರ್ ವಿರುದ್ಧ ಪೂರಕ ಚಾಫೀಟನ್ನು ಎನ್ ಐ ಎ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ ಈಗಾಗಲೇ ವಿಚಾರಣೆ ನಡೀತಾ ಇದೆ ಉಳಿದವರ ವಿಚಾರಣೆ ಕೂಡ ಸೊ ತಪ್ಪಿಸಿದ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಲಾಗ್ತಿದೆ ದಾಳಿ ಕೂಡ ಆಗ್ತಿದೆ ಎನ್ ಐ ದಾಳಿ ಮತ್ತಷ್ಟು ದಾಳಿಯನ್ನು ಮುಂದುವರಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ನಡುವೆ ಸೊ ಆಗಲಿಲ್ಲ ಅಂದರೆ ಎಲ್ಲ ಆಸ್ತಿಯನ್ನು ಮುಟ್ಟುಗೋಲು ಮಾಡ್ಕೊಳ್ತೀವಿ ಅಂತ ಅನೌನ್ಸ್ ಮಾಡಿದೆ ಆರೋಪಿಗಳು ಆರೋಪ ಸಾಬೀತಾದ ಮೇಲೆ ಅಪರಾಧಿಗಳಿಗೆ ಶಿಕ್ಷೆ ಕೊಡಬೇಕು ಆರೋಪಿಗಳು ಯಾರೋ ಶರಣಾದರೆ ಸೊ ಬಹುಶಃ ಅವರ ಆಸ್ತಿಯನ್ನು ಮುಟ್ಟುಗಳು ಹಾಕಿ ಹಾಕಿಕೊಳ್ಳೋದು ಇರಬಹುದು ಒಳ್ಳೆ ಐಡಿಯಾ ಎನ್ ಐ ಅವರು ಮಾಡ್ತಾ ಇರ್ತಾರೆ ಈ ಥರ ಕರ್ನಾಟಕಕ್ಕೆ ಹೊಸ್ದು ಬೇರೆ ಬೇರೆ ಕಡೆ ಮಾಡ್ತಾ ಇರ್ತಾರೆ ನೋಡೋಣ ಪ್ರವೀಣ್ ನೆಟ್ಟಾರು ಕೇಸ್ ಆರೋಪಿಗಳು ಸಿಗ್ತಾರಾ ಉಳಿದವರೆಲ್ಲರೂ ಕೂಡ ಚಾರ್ಜ್ ಶೀಟ್ ಅದಾದಮೇಲೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ವೆಯ್ಟ್ ಮಾಡೋಣ